ಇಸ್ರೋ ಹಾಗೂ ಗ್ರಾಮೀಣ ಅಭಿವೃದ್ಧಿ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಗದಗ ನಗರದಲ್ಲಿ ಇಂದು ಬಾಹ್ಯಾಕಾಶ ದಿನವನ್ನ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ವಿಜ್ಞಾನಿಗಳು ಜೊತೆಗೆ ಇಸ್ರೋದ ಮಾಜಿ ನಿರ್ದೇಶಕರು ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಈಗಿನ ಯುವ ಜನತೆ ಬಾಹ್ಯಾಕಾಶದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ತೋರ್ತಾ ಇದ್ದಾರೆ, ವೈಜ್ಞಾನಿಕ ಜೀವನದತ್ತ ಹೆಚ್ಚಿನ ಗಮನವನ್ನ ಹರಿಸ್ತಾ ಇದ್ದಾರೆ. ಇದರಿಂದ ನಮ್ಮ ದೇಶವನ್ನ ಅಭಿವೃದ್ಧಿಪಡಿಸೋದು ಮತ್ತಷ್ಟು ಸುಲಭವಾಗುತ್ತೆ. ಬಾಹ್ಯಾಕಾಶ ಲೋಕದಲ್ಲಿ ಹೊಸ ಹೊಸ ಹೆಜ್ಜೆಗಳನ್ನ ಇಡಬಹುದು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಅವರೇನ್ ಹೇಳಿದ್ದಾರೆ, ಜೊತೆಗೆ ಕಾರ್ಯಕ್ರಮ ಯಾವ ರೀತಿ ಆಯೋಜನೆ ಆಗಿತ್ತು, ಯಾವೆಲ್ಲ ಗಣ್ಯರು ಅಲ್ಲಿ ಉಪಸ್ಥಿತರಿದ್ದರು ನೋಡೋಣ. ಅವರು ಎಲ್ಲದಕ್ಕಿಂತ ಮುಂದೆ ಹೋಗ್ತಿದ್ರು. ಅಮೇರಿಕಾದವರು ಏನು ಇವರೆಲ್ಲ ಇಷ್ಟು ಮುಂದೆ ಹೋಗ್ತಿದ್ದಾರೆ, ನಾವು ಹಿಂದೆ ಬೀಳ್ತಾ ಇದ್ದೀವಿ ಅಂದ್ಬಿಟ್ಟು, ನಾವು ಚಂದ್ರನ ಮೇಲೆ ಮೊದಲು ಮನುಷ್ಯನ ಇಳಿಸ್ತೀವಿ ಅಂತ ಒಂದು ನಿರ್ಧಾರ ತಗೊಂಡು ಅವ್ರ ಕೆಲಸ ಶುರು ಮಾಡಿದ್ರು. ಆದರೆ ನಾನು ಹೇಳ್ದಂಗೆ ನಮಗೆ 57ನೇ ಇಸ್ವಿ ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು ಕೇವಲ 10 ವರ್ಷ ಆಗಿತ್ತು. ಆ ಸಂದರ್ಭದಲ್ಲಿ ನಮಗೇನಕ್ಕೆ ಬಾಹ್ಯಾಕಾಶದ ಉಪಯೋಗ ಅಂತ ಎಷ್ಟೋ ಜನ ಕೇಳ್ಬೋದು. ಆದರೆ ಆ ಸಮಯದಲ್ಲಿ ನಮ್ಮ ದೇಶದ ಒಬ್ಬ ಶ್ರೇಷ್ಠ ವಿಜ್ಞಾನಿ ಮುಂದೊಮ್ಮೆ ಈ ಒಂದು ಬಾಹ್ಯಾಕಾಶದೊಳಗೆ ಅವರು ಕೂಡ ವಿಜ್ಞಾನಿಗಳಾಗಿ ಸಾಧನೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನನ್ನ ಎಲ್ಲ ವಿದ್ಯಾರ್ಥಿಗಳ ಬಳಗಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಜ್ಞಾನದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ನಾವು ಇಂದು ಜಗತ್ತಿನಲ್ಲಿಯೇ ಅತ್ಯಂತ ಮುಂದುವರೆದ ರಾಷ್ಟ್ರ ಅಂತ ಅನ್ನಿಸ್ಕೋಬೇಕಾಯ್ತು ಅಂತಂದ್ರೆ ವಿಜ್ಞಾನದೊಳಗೆ ಏನಾದರೂ